24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬಸವಾದೇಶ್ವರನರ ಪವಿತ್ರ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಜೋಡ ತಾಲೂಕಿನ ಚನ್ನಬಸವೇಶ್ವರರ ತಪೋಭೂಮಿ ಉಳುವಿನಲ್ಲಿ ಜಗದ್ಗುರು ಪೂಜಾಚಾರ್ಯ ಬಸವ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮುದಾಯದ ರಾಜ್ಯದಾದ್ಯಂತ ಇರುವ ಪ್ರಮುಖ ಮುಖಂಡರುಗಳ ಜೊತೆ ಟುಎ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದ ಮುಂದಿನ ಹೋರಾಟದ ರೂಪುರೇಷೆಗಳ ಚಿಂತನ ಮಂಥನ ಸಭೆಯಲ್ಲಿ ಭಾಗವಹಿಸಿ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪಂಚಮಸಾಲಿ ಸಮುದಾಯದ ಹಿರಿಯ ಮುಖಂಡ ಶಂಕರ್ ಹುಲಿ ಅವರು ಮಾತನಾಡಿ, ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಟುಎ ಮೀಸಲಾತಿ ಸಿಗುವ ತನಕ ನಮ್ಮ ಹೋರಾಟ ನಿಲ್ಲುವುದಲ್ಲ ಅಂತ ಹೇಳಿದ್ರು. ಚಿಂತನ ಮಂಥನ ಸಭೆ ನಡೆದಿದೆ. ವಿಶೇಷವಾಗಿ ಇವತ್ತು ತಾವು ಸಹ ಒಂದು ಈ ಕಡೆ ಭಾಗದ ಮುಂಚೂಣಿ ಮುಖಂಡರು ಶಂಕರ್ ಹುಲಿ ಸಾಹೇಬ್ರೆ, ಈಗ ಏನ್ ಹೇಳಿಕ್ ಬಯಸ್ತೀರಾ? ಇವತ್ತು ಚಿಂತನ ಮಂಥನ ಸಭೆಯಲ್ಲಿ ಏನು ಉದ್ದೇಶ ಆಗಿತ್ತು, ಏನೇನು ನಡೀತು? ಈಗಾಗಲೇ 7 ಸಲ ಸತ್ಯಾಗ್ರಹ ಮಾಡಿದ್ದಾರೆ. 7 ಸಲ ಸತ್ಯಾಗ್ರಹ ಮಾಡಿದ್ರು ಅದ ಯಾವುದೇ ಸರ್ಕಾರ ಬಂದ್ರೂ ಅದ ಗಮನ ಕೊಟ್ಟಿಲ್ಲ. ಈಗಾಗಲೇ ಅವರು ಎಲ್ಲ ವಿಚಾರ ಮಾಡಿ ಈ ಚನ್ನಬಸವನ ಕೃಪಾ ಆಶೀರ್ವಾದಿಂತ್ರನ ಸಂಕಲ್ಪ ಮಾಡಿಕೊಂಡು ಮಾಡೋಣ ಅಂತೇಳಿ ವಿಚಾರ ಕೈಗೊಂಡಿದ್ದಾರೆ ಎಲ್ಲ ನಮ್ಮ ಪಂಚಮಸಾಲಿ ಮುಖಂಡರೆಲ್ಲರೂ. ಅದಕ್ಕಾಗಿ ಇಲ್ಲಿಂದ್ರನ ಹೋರಾಟ ಮಾಡೋದು, ಯಾವುದೇ ಸರ್ಕಾರ ಬಂದ್ರೂ ಯಾವುದೇ MLA ಬಂದ್ರೂ ಸಹಕಾರ ಕೊಡಬೇಕು. ಮತ್ತು ಪಂಚಮಸಾಲಿ 22 ಮಂದಿ ಇದೆ ನಮ್ಮ ರಾಜ್ಯದೊಳಗೆ, ಅವರು ಪ್ರತಿಯೊಬ್ಬರೂ ಕೇಳಬೇಕು. ಮತ್ತು ಇದರೊಳಗೆ ವಿಧಾನಸೌಧದೊಳಗೆ ಧ್ವನಿ ಎತ್ತಬೇಕು ಅನ್ನುವಂಥ ನಿರ್ಧಾರ ತಗೊಂಡ ಸ್ವಾಮೀಜಿಯವರು ಒತ್ತಾಯ ಮಾಡಿದ್ದಾರೆ. ಈಗಾಗಲೇ ಅವರು ಸ್ವತಃ ಕೇಳ್ತಾರು. ಮತ್ತು ಈಗ ಚಳಿಗಾಲ, ಈಗ ಮಳೆಗಾಲ ಅಧಿವೇಶನಕ್ಕೆ ನೀವು ಎತ್ತರೆ ಅಂತ ಕೇಳ್ತಾರೆ. ಜೇರ್ ಕಡ್ತ ಅವ್ರು ಎತ್ತಲಿಲ್ಲ ಅಂತಂದ್ರೆ ಚಳಿಗಾಲ ಅಧಿವೇಶನದೊಳಗೆ ಉಗ್ರ ಹೋರಾಟ ಮಾಡ್ತಾವೆ ಅಂತೇಳಿ ಸ್ವಾಮೀಜಿಯವರು ಪದೇ ಪದೇ ಹೇಳಿದಾರು. ಮತ್ತು ಈಗಾಗಲೇ ಅವ್ರು ಎಷ್ಟು ಸಲ ಹೋರಾಟ ಲಕ್ಷಾಂತರ ಮಂದಿ ಕೂಡಿಸಿದ್ದಾರೆ. ಈ ಪಂಚಮಸಾಲಿ ಹೆಂಗೆ ತಗೋತಾರೆ ಅಂದ್ರೆ ಇಲೆಕ್ಷನ್ ರಾಜಕೀಯ ಬಂದಾಗ ಪಂಚಮಸಾಲಿ ಸ್ವಾಮಿಗಳು ಭೇಟಿ ಆಗೋದು, ಕಾಲು ಮುಗಿಯೋದು, ಮೈ ಕೈ ಮುಗಿಯೋದು, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ರಾಜಕೀಯ ಮನುಷ್ಯರು. ಇವರ ಅಂತಲ್ಲ ಎಲ್ಲರೂ ಅದು ಕೆಲಸ ಮುಗಿದ ಬೆಳಕ ಅದನ್ನು ಧ್ವನಿ ಎತ್ತೋದ ಅವಶ್ಯಕತೆ ಇರೋದಲ್ಲ ಅವ್ರಿಗೆ. ಅದನ್ನು ವಿಚಾರ ಮಾಡ್ಕೋಬೇಕಲ್ಲ, ನಾವು ಯಾವ ಧರ್ಮದಿಂದ ಬಂದೆವು, ಯಾವ ಪಂಚಮಸಾಲಿ ಲಿಂಗಾಯಿತರು ಅಂತ ಸಪೋರ್ಟ್ ತಗೊಂಡೆವು. ಪಕ್ಷ ಪಾತ ಭೇದ ಎಲ್ಲ ಮಾಡಿರ್ತಾರೆ ಎಲ್ಲ ಕೆಲಸ. ಅದನ್ನು ವಿಚಾರ ಮಾಡಿಕೊಂಡ ಇನ್ನು ಬಿಟ್ಟದ್ದು ಎಲ್ಲ MLAಗಳಿಗೆ ಬಿಟ್ಟಿದ್ದು, ಮಿನಿಸ್ಟರ್ಗಳಿಗೆ ಬಿಟ್ಟಿದ್ದು. ಸರ್ಕಾರ ಮಾಡಬೇಕಂತ ನಿರ್ಧಾರ ಮನಸ್ಸು ಮಾಡಿದ್ರೆ ಎಲ್ಲ ಮಾಡ್ತಾರೆ. ನಮ್ಮ ಸರ್ಕಾರ ಅಂತೀ ಮಾಡ್ತದಂತೇಳಿ ನನಗೆ ಭರೋಸೆ ಐತಿ. ಅದಕ್ಕೆ ದಯಮಾಡಿ ಎಲ್ಲರೂ ಸಹಕಾರ ಕೊಡೋಣ ಅಂತೇಳಿ ಕೇಳಿದೆ. ಈಗ ಕಳೆದ ಬಾರಿ ಒಂದು ರೀತಿ BJP ಸರ್ಕಾರ ಇತ್ತು, ಇಂಥ ಸಂದರ್ಭದಲ್ಲಿ 2D ಮೀಸಲಾತಿ ಮಾಡಿದಾಗ ಟುಎ ಮೀಸಲಾತಿಗಾಗಿ ನಮ್ಮ ಸ್ವಾಮೀಜಿ ಜಯಪ್ರಸಾದ್ ಪಾದಯಾತ್ರೆ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಈಗ ಅಲ್ಲಿ ಹಲವಾರು ಕಡೆ ಪಾದಯಾತ್ರೆ ಮಾಡಿದ್ರು, ಜಾಗೃತಿ ಸಮಾವೇಶ ಮಾಡಿದ್ರು, ಮಹಾ ಸಮಾವೇಶ ಮಾಡಿದ್ರು, ಹೀಗೆ ಜಾಗೃತಿ ಮೂಡಿಸಿದ್ರು. ಒಂದು ರೀತಿ ಪಂಚಮ ಸಮುದಾಯದ ಒಂದು ರೀತಿ ಜನರನ್ನ ಕಿಚ್ಚೆಬ್ಬಿಸಿದ್ರು. ಇಂಥ ಸಂದರ್ಭದಲ್ಲಿ ಅದನ್ನೇ ಪ್ಲಸ್ ಪಾಯಿಂಟ್ ಆಗಿ ಮಾಡಿಕೊಂಡು ಹಲವಾರು ಜನ MLAಗಳು ಆಗಿ ಬಂದ್ರು ಮತ್ತೆ ಮಿನಿಸ್ಟರ್ ಆದ್ರು. ಯಾಕೆ ಸರ್ ಈ ಸಂದರ್ಭದಲ್ಲಿ ಮೌನ ಆಗಿದ್ದಾರೆ? ಯಾಕೆ ಅವ್ರಿಗೆ ಕೇಳಿಸ್ತಾ ಇಲ್ವಾ? ಬರೀ ಪಂಚಮಸಾಲಿ ಸಮುದಾಯದ ಒಂದು ರೀತಿ ಹೋರಾಟ ರಾಜಕೀಯ ಮಾತ್ರ ಸೀಮಿತ ಆಯ್ತಾ? ಯಾಕೆ ಪರಿಣಾಮಕಾರಿಯಾಗಿ MLA ದೊರೆಯುತ್ತಾ ಇಲ್ಲ? ಈಗಾಗಲೇ ಪಂಚಮಸಾಲಿ ಲಿಂಗಾಯತರು ದೊಡ್ಡ ಪ್ರಬಲ ಅದಾರ ನಮ್ಮ ರಾಜ್ಯದೊಳಗೆ ದೊಡ್ಡ ಪ್ರಬಲ. ಇವರು ಕೈಯಾಗ ಅಧಿಕಾರ ಕೊಟ್ಟರೆ ನಮ್ಮನ್ನ ದೇಶವೂ ಆಳಬಹುದು ಅಂತ ಅವ್ರಿಗೆ ಒಂದಷ್ಟು ಮಂದಿಗೆ ಅಂಜಿಕೆ ಐತೆ. ಅದು ಅದಕ್ಕೆ ನಮ್ಮಲ್ಲೇ ಒಡೆದಾಳುವಂಥ ನೀತಿ ನಡೆದತೆ. ಮತ್ತು ಯಡಿಯೂರಪ್ಪ ಇದ್ದಾಗೂ ಮಾಡ್ತಾನಂತ ಹೇಳಿದ್ರಂತ, ಮತ್ತು ಬೊಮ್ಮಾಯಿಯವರು ಇದ್ದವರು ಮಾಡ್ತಾನಂತ ಹೇಳಿದರು. ಈಗಾಗಲೇ ಸಿದ್ದರಾಮಯ್ಯ ಎಲ್ಲ ಕೆಲಸ ಮಾಡಿದಾನೆ. ಮತ್ತು ಯಾವ್ದು ಪರಿಸ್ಥಿತಿಯಲ್ಲಿ ಇದನ್ನು ಮನಸ್ಸು ಮಾಡಿದ್ರೆ ಅವರು ಮಾಡ್ತಾರಂತ ತಿಳ್ಕೊಂಡು ನಾನು ಭರವಸೆ ಇಟ್ಟುಕೊಂಡ ಮಾತು. ಈಗ ಸ್ವಾಮೀಜಿಯವರು ವಿಶೇಷವಾಗಿ ಉಡುಪಿ ಚನ್ನಬಸವೇಶ್ವರನ ನಾಡಿಗೆ ಬಂದಿದ್ದಾರೆ. ಒಟ್ಟು ಒಂದು ರೀತಿ ಸಾಕಷ್ಟು ನಿರಂತರ ಹೋರಾಟ, 4 ವರ್ಷಗಳ ನಿರಂತರ ಹೋರಾಟ. ಸ್ವಲ್ಪ ನಿಮ್ಮ ಸಮುದಾಯದವ್ರನ್ನ ಒಕ್ಕಲೇ ಕುರಿಸಿ ಒಂದು ರೀತಿ ವಿಶೇಷವಾಗಿ ಕಿಚ್ಚನ್ನ ಎಬ್ಬಿಸಿದ್ ಬಿಟ್ರೆ ನಿಮ್ಗೆ ಸಂತೃಪ್ತಿ ಇಲ್ಲ? ನಿಮ್ಗೆ ವಿಶೇಷವಾಗಿ ಪ್ರತಿಯೊಬ್ಬರು ಹೋರಾಟದ ಕಿಚ್ಚು ಒಪ್ಪಿಸಿದಿರಾ, ಅದೊಂದೇ ಸಂತೃಪ್ತಿ? ಇಂಥ ಸಂದರ್ಭದಲ್ಲಿ ಒಂದು ಮಾತಿದೆ ಸರ್, ಈ ಕಡೆ ಭಾಗದಿಂದ ಏನಾದ್ರು ಮತ್ತೆ ಹೋರಾಟಗಳನ್ನ ಪರಿಣಾಮಕಾರಿಯಾಗಿ ಆರಂಭ ಮಾಡ್ಬೋದು ಅಂತ ನಿರೀಕ್ಷೆ ಮಾಡ್ಬೋದಾ? ಮಾಡೋದಂತೆ ನಿಶ್ಚಿತ್ರಿ. ಜೇರ್ಕಡ್ದಾಗ ಈಗ ಇದ್ರದ ಈ ಮಳೆಗಾಲ ಅಧಿವೇಶನದಾಗ ಅವ್ರ ಧ್ವನಿ ಎತ್ತಲಿಲ್ಲ ಅಂತಂದ್ರೆ
ಚಳಗಾಲ ಅಧಿವೇಶನದಾಗ 20 ಲಕ್ಷ ಮಂದಿ ಕೂಡುವಂತ ನಿದರ್ಶನ ಹಲವಾರು ಎಲ್ಲ ಸಂಕಲ್ಪ ಮಾಡಿಕೊಂಡಾರೆ. ಎಲ್ಲ ಜನಸಂಖ್ಯೆ ಚನ್ನಬಸವನ ಸಾಕ್ಷಿಯಾಗಿ ಸಂಕಲ್ಪ ಮಾಡಿಕೊಂಡತಿ. ಯಾವ ಪರಿಸ್ಥಿತಿಲೆ ಈ ಸಲ ಹೋರಾಟ ಶಿಕ್ಷೆ ಸಕ್ಕತ್ತೆ ಅಂತೇಳಿ ನಾವು ನೆಡ್ ಮಾಡಿ ಈಗ ಪಂಚಮ್ಮ ಸಮುದಾಯದಲ್ಲಿ ಸಮುದಾಯ ಸಾಕಷ್ಟು ಜನ ಉಳುವಿ ಇದಕ್ಕೆ ಬರುತ್ತೆ. ಈಗ ಸ್ವಾಮೀಜಿ ಅವ್ರಿಗೆ ಈ ಕಡೆ ಭಾಗದ ಇನ್ನ ಪ್ರಭಾವ ಬೀರ್ಬೇಕಂದ್ರೆ ಇಲ್ಲಿ ಒಂದು ಶಾಖಾ ಮಠ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ಸಮುದಾಯದ ಒಂದು ರೀತಿ ಅಪೇಕ್ಷೆ ಇದೆ, ಮನವಿ ಇದೆ. ಹಾಗಾಗಿ ನೀವು ಆ ಸಮುದಾಯದ ಪ್ರಭಾವ ಇಟ್ಕೊಂಡ್ರು ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಮಾಡ್ಬೋದು. ಎಲ್ಲ ಜನ ನಮ್ಮ ಪಂಚಮಸಲ್ಲಿ ಹಿಂಗಾಯ್ತಿ ಜನ, ಮತ್ತೆ ನಮ್ಮಂತರ ಜಾತಿ ಇಲ್ಲ, ಎಲ್ಲ ಜಾತಿಯನ್ನು ಒಳಗೊಂಡ ಕರ್ಕೊಂಡು ಹೋಗುವಂಥದ್ದು ಪಂಚಮಸಲ್ಲಿ ಹಿಂಗಾಯ್ತು. ಉಳಿಕೆದು ಅದ ಜಾತಿ ಮೀಸಲಾಗಿರ್ತತಿ. ಈ ಜಾತಿ ಮೀಸಲಾತಿ ಇದ್ರೆ ನಮ್ಮ ಪಂಚಮಸಲ್ಲಿ ಹಿಂಗಾಯ್ತರ. ಅದಕ್ಕೆ ಇಲ್ಲಿಯೂ ಆಗ್ಬೋದು, ಜನ ಸ್ಪಂದನ ಕೊಟ್ರೆ ಅಜ್ಜಗಳು ಮನಸ್ಸು ಮಾಡ್ರ ಯಾವ ಬಿಡಲೇ ಉಳುವೆಯಲ್ಲಿ ಆಗ್ಬೋದು, ಬೇರೆ ಕಡೆನೂ ಆಗ್ಬೋದು. ಪವಿತ್ರ ಸ್ಥಾನ ಆತಿ ಅದನ್ನ ತಿಳ್ಕೊಂಡ ಇಲ್ಲಿ ಕಾಲಿಟ್ಟಿದ್ದಾರೆ ಅವ್ರಿಗೆ ಮುಂದಾಲೋಚನೆ ಇಟ್ಕೊಂಡ. ಯಾಕಂದ್ರೆ ಇದು ಜಾಗೃತ ಸ್ಥಳ ಆತಿ ಈ ಚನ್ನಬಸವನಂದು. ಮತ್ತೆ ಎಲ್ಲಾ ಜಾತಿಯವ್ರನ್ನು ಇದಕ್ಕೆ ಸಂಬಂಧ ಸೂತ್ರ ಇಲ್ಲ. ಉಳಿಕೆ ತಮ್ಮದಲ್ಲೇ ಆ ಜಾತಿ ಈ ಜಾತಿ ಅಂತಾರ. ಇಲ್ಲಿ ಎಲ್ಲಾ ಜಾತಿಯನ್ನು ಒಳಗೊಂಡ ಚನ್ನಬಸವ ನೀವು. ಅದಕ್ಕೆ ಎಲ್ಲರೂ ಇದಕ್ಕೆ ಹೋರಾಟ ಮಾಡಿ ಇಲ್ಲಿ ಸಂಕಲ್ಪ ಮಾಡಿಕೊಂಡಾರ. ಇಲ್ಲಿ ಒಂದು ಆಗ್ಬೋದು, ಏನ್ ದೊಡ್ಡ ವಿಷಯ ಏನ ಅಲ್ರಿ. ಇದು ಯಾವ ರೀತಿ ಸಾಧ್ಯ ಸರ್? ಈಗ ಬಸವನಗೌಡ ಪಾಟೀಲ್ ಯತ್ನಾಳು ಮತ್ತೆ ವಿಜಯಾನಂದ ಕಾಶಪ್ಪನವರು ಅಂತವ್ರೇ ಈಗ ಎಲ್ಲ ಒಂದ್ ಕಡೆ ನಮ್ಗೆ ಅದರಿಂದ ಹೋರಾಡ್ತೀನಿ ಹಿಂದೆ ಸರಿದೀನಿ ಅಂತ ಮಾತಾಡ್ತಾರೆ. ಮತ್ತೆ ಇಂತ ಸಂದರ್ಭದಲ್ಲಿ ಯಾವ ರೀತಿ ಇದು ಸಾಧ್ಯನಾ ನಿಮ್ಗೆ? ನಿಜವಾಗೂ ನೀವು ಏನಿದ್ರು ಸ್ವಲ್ಪ ನಾನು ಭರವಸೆ ಇದೆಯಾ? ನಿಮ್ ಸರ್ಕಾರ ಟ್ರೀ ಮೀಸಲಾತಿ ಕೊಡುತ್ತೆ ಅಂತ ಭರವಸೆ ನಿಮ್ಗೆ ಇದೆಯಾ? ನಮಗೆ ಯಾವ್ದಾ ಪ್ರಶ್ನೆಯಲ್ಲಿ ಭರವಸೆ ಇದ್ದೀರಿ? ಯತ್ನಾಳ ಅವರು BJP ಪಾರ್ಟಿ ಒಳಗಲ್ಲ, ಲಿಂಗಾಯತ ಪಂಚಮಸಲ್ಲಿ ಲಿಂಗಾಯತಲ್ಲಿ ಹೋಗಿ ಮಾತು ಎತ್ತಬಹುದು ಅವರು. ಈಗಾಗಲೇ ಎತ್ತು ಅಂತ ಹೇಳಿದ್ದಾರೆ. ಕಾಶಪ್ಪನವರಂತೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರಂತೆ ಸತತ ಪ್ರಯತ್ನ ಮಾಡಿದಾರೆ ಪಾಪ. ಯಾಕಂದ್ರೆ ಈ ಉಳಿಕಿದ ಪಂಚಮಸಲ್ಲಿ ದೊಡ್ಡ ಸಮುದಾಯ ಐತೆ. ಅದು ಮೊನ್ನೆ ಬೆಂಗಳೂರ ಕೂಡಿದಾಗ ಅವ್ರಿಗೇನ ಗುರುತಾಗಿತ್ತು ಅದು ಎಷ್ಟು ಸಮುದಾಯ ಐತೆ ಅನ್ನೋದು. ಈಗಾಗಲೇ ಮತ್ತೆ ವಿನಯ್ ಕುಲಕರ್ಣಿಯವರು ದೊಡ್ಡ ಪ್ರಬಲ ವ್ಯಕ್ತಿ. ಈಗ ವಿಧಾನಸೌಧ ನಮ್ಮಲ್ಲಿ ಚಳಿಗಾಲ ಅಧಿವೇಶನ ಆದ್ರೆ ಅವಾಗ ಮುಂದಾಲೋಚನೆ ಇಟ್ಟುಕೊಂಡು ನೋಡ. ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರನ್ನ ಪೂಜ್ಯ ಸ್ವಾಮೀಜಿ ಅವರು ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ರು. ಈ ಸಂದರ್ಭದಲ್ಲಿ ಶಿವಪ್ಪ ಲಾಲ್ವಿ ಸೌದೆ ಅವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ TV 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.